ಗೌರಿ ಲಂಕೇಶ್ ಹತ್ಯೆ ಅಜ್ಜಾಡನ್ನ ಬೇಧಿಸ್ತಾ ಹೋಗ್ತಾರೋ ಎಸ್ಐಟಿ ಪೊಲೀಸರು. ಇದೀಗ ಸುರೇಶ ಎಂಬ ಆರೋಪಿಯನ್ನ ಬಂಧಿಸಿದ್ದಾರೆ. ಆರೋಪಿ ಸುರೇಶನಿಗೂ ಶಾರ್ಪ್ ಶೂಟರ್ಗಳಿಗೂ ಅದು ಯಾವ ರೀತಿ ನಂಟಿತ್ತು, ಸುರೇಶನ ಪಾತ್ರವಾದ್ರೂ ಏನು ಅನ್ನೋದನ್ನ ನಾವು ಹೇಳ್ತೀವಿ ಕೇಳಿ. ಟೀಚರ್ ಆಗಿದ್ದವನು ಪಾತಕಿಗಳ ಜೊತೆ ಕೈ ಜೋಡಿಸಿದ್ದ, ಶಾರ್ಪ್ ಶೂಟರ್ಗಳಿಗೆ ಸುರೇಶನೇ ಬಾಸ್. ಲಂಕೇಶ್ ಹತ್ಯೆ ಕೇಸ್ನಲ್ಲಿ ನಿನ್ನೆಯಷ್ಟೇ ಸಿಕ್ಕಿಬಿದ್ದಿರೋ ಸುರೇಶ್ ಕಡಿಮೆ ಆಸಾಮಿ ಏನಲ್ಲ. ವಿಶೇಷ ತನಿಖಾ ದಳ ಪೊಲೀಸರನ್ನೇ ಯಾಮಾರಿಸಿದ್ದ ಈತನ ಪಾತ್ರವು ಪ್ರಮುಖವಾಗಿತ್ತು. ಈತನ ಹೆಸರು ಸುರೇಶ. ಮೂಲತಃ ಸಾಗರದವನಾದ ಈತ ಕಳೆದ 15 ವರ್ಷದ ಹಿಂದೆ ಕುಣಿಗಲ್ನ ಅಮೃತೂರಿನಲ್ಲಿ ತನ್ನ ಪೋಷಕರ ಜೊತೆ ವಾಸವಾಗಿದ್ದ. ಡಿಎಡ್ ಮುಗಿಸಿದ್ದ ಈತ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಆದ್ರೆ 2011ರಲ್ಲಿ ತನ್ನ ಶಿಕ್ಷಕ ವೃತ್ತಿಗೆ ಗುಡ್ ಬೈ ಹೇಳಿ ತನ್ನ ಪರಿವಾರದ ಜೊತೆ ಬೆಂಗಳೂರಿಗೆ ಬಂದಿದ್ದ. ಈ ವೇಳೆ ಬಾಲ್ಯದ ಸ್ನೇಹಿತ ಸುಜಿತ್ ಅಲಿಯಾಸ್ ಪ್ರವೀಣನ ಜೊತೆ ಮತ್ತೆ ನಂಟು ಬೆಳೆಸಿಕೊಂಡಿದ್ದ. ಹೀಗೆ ಸನಾತನ ಸಂಸ್ಥೆಯ ಕೆಲ ಸಮಾವೇಶಗಳಿಗೆ ಹೋಗ್ತಿದ್ದ ಅವರು ಹಿಂದೂ ಧರ್ಮದ ವಿರುದ್ಧವಾಗಿ ಮಾತನಾಡುವ ಪ್ರತಿಷ್ಠಿತ ವ್ಯಕ್ತಿಗಳನ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕ್ತಿದ್ರು ಎನ್ನಲಾಗಿದೆ. ಹೋದ್ರೆ ನಾಷ್ಟ ಆಯ್ತಾ ಊಟ ಆಯ್ತಾ ಅಷ್ಟೇ ಸರ್ ನಾವು ಕೇಳ್ತಿದ್ದೆವು, ಬೇರೆ ಏನು ನಾವು ಕೇಳ್ತಾ ಇರಲಿಲ್ಲ. ಈ ಸಿಕ್ಕಿದ್ರೆ ಮಕ್ಳುಗಳು ಅಳ್ತಿದ್ರೆ ಹೋಗಿ ಏನು ಕಮ್ಮಂದ್ರೆ ಅವರು ಮಕ್ಳು ಅಡವಾಗಿ ಹೋಗಿವೋ, ಅವ್ರು ಏನು ಹೇಳ್ತಿರೋ ಅವ್ರ ಯಜಮಾನರು ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋರು. ಬಿಲ್ಡಿಂಗು ಕಾಂಟ್ರಾಕ್ಟ್ರು ಏನಮ್ಮಿಸ್ತಿದ್ರು ಅಂತ ನಾವೇನು ಅಷ್ಟೊಂದು ಕ್ಲೋಸ್ ಮಾಡ್ಕೊಂಡಿರಲಿಲ್ಲ. ಏನೋ ಯಾವಾಗಾದ್ರೂ ಸಿಕ್ಕಿದ್ರೆ ನಾಷ್ಟ ಆಯ್ತಾ ಊಟ ಆಯ್ತಾ ಅಷ್ಟೇ. ನಾವು 7-8 ತಿಂಗಳು ಅಷ್ಟೇ, ಅವ್ರೇನು ಜಾಸ್ತಿ ವರ್ಷ ಎಲ್ಲ ಆಗಿಲ್ಲ. ಅತ್ತಿಗಳಂದರೆ ಅವರು ಹೆಂಗಸ್ರು ಊರಿಗೆ ಹೋದಾಗ ಯಾರಾದರೂ ಅವರ ತಂಗಿ ಅವ್ರು ಬರೋರು, ಅವ್ರು ಇಲ್ಲ ಒಬ್ಬರವ್ರು ಅವ್ರ ತಂಗಿ ಅಂತ ಅವ್ರು ಬರೋರು, ಹುಡುಗ ಅಯ್ಯಪ್ಪ ಅವರಲ್ಲ ಅವ್ರ ತಂಗಿ ಬರೋರು, ಅವರ ಅತ್ತೆ ಬರೋರು ಅಷ್ಟೇ. ಅವ್ರು ನೋಡಿದ್ದೀವಿ ಹಿಂಗೆ ಯಾರು ಬಂದು ಅವ್ರ ಮನೆ ನೆಂಟರು ಅನ್ಕೊಂತೀವಿ ಅಷ್ಟೇ ನಾವು ಅವೆಲ್ಲ ಏನು. ಬೆಂಗಳೂರಲ್ಲಿ ಸುರೇಶನ ಮನೆಗೆ ಆಗಾಗ ಪ್ರಮುಖ ಆರೋಪಿಗಳಾದ ಪುಣಿಯ ಅಮೋಲ್ ಕಾಳೆ, ಸಿಂದಗಿಯ ಪರಶುರಾಮ್ ವಾಗ್ಮೋರೆ, ಸುಜಿತ್, ಮನೋಹರ್ ಸೇರಿ ಹಲವರು ಬರ್ತಿದ್ರಂತೆ. ಅಕ್ಕಪಕ್ಕದವರು ಕೇಳಿದ್ರೆ ನಮ್ಮ ಸಂಬಂಧಿಕರು ಅಂತ ಹೇಳಿ ಮಾತು ಮರೆಸ್ತಿದ್ದಂತೆ. ಅಷ್ಟೇ ಅಲ್ಲ, ತಾವು ನಡೆಸೋ ಅಪರಾಧ ಕೃತ್ಯಗಳನ್ನ ಯಾರು ಪ್ರಶ್ನಿಸಬಾರದು ಅನ್ನೋ ಕಾರಣಕ್ಕೆ ಇನ್ಸ್ಪೆಕ್ಟರ್ ಬಾಲಕೃಷ್ಣರ ಮನೆಯನ್ನ ಬಾಡಿಗೆಯಾಗಿ ಪಡೆದಿದ್ರು. ಅದಾದ ಬಳಿಕ ಹತ್ಯೆ ನಡೆಯುವ ಹಿಂದಿನ ದಿನವೂ ಅಂದ್ರೆ 2017ರ ಸೆಪ್ಟೆಂಬರ್ 4ರಂದು ಇದೇ ಮನೆಯಲ್ಲಿ ಹಂತಕರ ತಂಡ ಸೇರಿದ್ದನ್ನ ಸ್ಥಳೀಯರು ನೋಡಿದ್ದರು. ಈಗ ಅವರು ಖಾಲಿ ಮಾಡಲ್ಲ, 15 ದಿವಸ 20 ದಿವಸ ಆಯ್ತಾ ಬಂತು. ಅವ್ರಿಗೂ ನಮ್ಗೆ ಅಷ್ಟೊಂದು ಪರಿಚಯ ಇಲ್ಲ. ಆ ಮನೆಗೆ ಖಾಲಿ 6-6 ತಿಂಗಳಿಗೆ ವರ್ಷಕ್ಕೆ ಖಾಲಿ ಮಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನಾವು ಬಂದು ಮನೆ 4 ವರ್ಷ ಆಯಿತು. ನಮಗೂ ಅವ್ರಿಗೂ ಅಷ್ಟೊಂದು ಇದ್ದಾರೆ. ಬಾಲಕೃಷ್ಣೇಗೌಡ್ರು ಅಂತ ಇನ್ಸ್ಪೆಕ್ಟ್ರದು ಓನರ್ ಏನು ಇದ್ ಕಡೆ ಏನು ನಮ್ಗೆ ಅಲ್ಲ, ಅವ್ರ ರಿಲೇಷನ್ ಇಲ್ಲಿದ್ದಾರಲ್ಲ, ಅವ್ರ ಜವಾಬ್ದಾರಿ ಬಿಟ್ಟಿದ್ದಾರೆ, ಅವರು ಡ್ಯೂಟಿಗೆ ಬರ್ತಾರೆ. ಅದರಿಂದ ನಾವು ಹೋಗಿ ಆಗು ಹೋಗೆಲ್ಲ ಇವರೇ ನೋಡ್ಕೊತಾರೆ. ಒಂದೊಂದ್ಸಲಿ ಅವ್ರು ಬಾಂಬೆದ ಅಂತ ಬರೋರಂತೆ ಹೋಗೋರಂತೆ ಅಷ್ಟು ಬಿಟ್ಟರೆ ಯಾರು ನಾನು ಕೇಳಿದ್ದೀನಿ ಮನೇಲಿ ಹೆಂಗಸ್ರುಗೊಂಡು ಯಾರು ಅವ್ರ ಮನೇಲಿ ಯಾರೋ ಓದ್ತಾ ಬರ್ತಾ ಇರಂಗವ್ರಿ ಅಂತ, ಯಾರು ಬಾಂಬೆದ ಅಂತ ಯಾರು ತಮ್ಮ ಅಂತ ಅಣ್ಣ ಅಂತ ಅನ್ನೋರು ಅಷ್ಟು ಬಿಟ್ರಿ. ಏನು ಒಬ್ರು ಇಬ್ರು ನೋಡಿದಾಗ ನಾವು ಯಾರೋ ಅವ್ರ ಮನೆ ನಮ್ಮನೆಗಳು ಬಂದೋದಂಗೆ ಅವ್ರ ಮನೆಗೂ ಬಂದು ಹೋಗ್ಬೋದು. ಇನ್ನು ಅಮೋಲ್ ಕಾಳೆ ತನ್ನ ಬೇರೆ ಬೇರೆ ಗ್ಯಾಂಗ್ಗಳ ಮುಖಾಂತರ ಹಲವು ಚಿಂತಕರನ್ನ ಹತ್ಯೆ ಮಾಡಲು ಸ್ಕೆಚ್ ರೂಪಿಸಿದ್ದ. ಮೊದಲಿಗೆ ಗಿರೀಶ್ ಕಾರ್ನಾಡ್ರನ್ನ ಮುಗಿಸಲು ಸ್ಕೆಚ್ ರೆಡಿಯಾಗಿತ್ತು. ಆದ್ರೆ ಗೌರಿ ಲಂಕೇಶ್ರ ಇತ್ತೀಚಿನ ಹೇಳಿಕೆಗಳಿಂದ ಕೊಲೆ ಮಾಡಲು ಅಮೋಲ್ ಕಾಳೆ ಗ್ಯಾಂಗ್ ರೆಡಿಯಾಗಿತ್ತು ಅನ್ನೋದು ಎಸ್ಐಟಿ ತನಿಖೆಯಿಂದ ಬಹಿರಂಗವಾಗಿದೆ. ಒಟ್ಟಿನಲ್ಲಿ ಹಂತಕರ ಸುಳಿವನ್ನು ನೀಡಿದ್ರೆ ತಾನು ಬಚಾವಾಗಬಹುದು ಅಂತ ತಿಳಿದಿದ್ದ ಅಂತನಿಸುತ್ತೆ ಸುರೇಶ. ಈ ದಿಶೆಯಲ್ಲಿ ಪೊಲೀಸರನ್ನ ಯಾಮಾರಿಸಿದ್ದ ಸುರೇಶನ ಪಾತ್ರ ರಾಜೇಶ್ ನಾಯಕ್ ಮತ್ತು ಸರ್ಕಾರಿ ನೌಕರ ರಾಜೇಶ್ ಬಂಗೇರ ಅರೆಸ್ಟ್ ಆದ ಮೇಲೆ ಬಯಲಾಗ್ತಿದೆ. ಕ್ಯಾಮರಾಮ್ಯಾನ್ ಮಹಿಪಾಲ್ ರೆಡ್ಡಿ ಜೊತೆ ದತ್ತರಾಜ್ ಪಡುಕೋಣೆ, TV5 ಬೆಂಗಳೂರು.